ಹಾಯ್ ಹಲೋ ನಮಸ್ಕಾರ, ಹಾಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೊಸಬ್ರು ವೀಡಿಯೋಸನ್ನು ನೋಡ್ತಿದ್ರೆ ನನ್ನ ಹೆಸರು ದಿವ್ಯಾ, ನಾನು ಬ್ಯಾಂಗ್ಳೂರಿನಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತೀನಿ. ಹಾಗೆ ನನ್ನ ಚಾನಲ್ನಲ್ಲಿರೋ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಮರೀದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿರೋರ್ಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಈಗ ಬೇಗ ಬೇಗ ಶುರು ಮಾಡ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ವ್ಲಾಗ್ನ ಮಾಡ್ತಾ ಇದ್ದೀನಿ. ನಾನು ಇನ್ಫ್ಯಾಕ್ಟ್ ತುಂಬ ಜನ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ವ್ಲಾಗ್ಸ್ನ ಮಾಡಿ, ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡಿ ಅಂತ ತುಂಬ ಕಾಮೆಂಟ್ಸ್ ಕೂಡ ಬರ್ತಾಯಿತ್ತು. ನಿಮ್ಮೆಲ್ಲರ ಕಾಮೆಂಟ್ಸ್ನ ಓದ್ತಾ ಇದ್ದೀನಿ, ಆದಷ್ಟು ಎಲ್ಲ ಕಾಮೆಂಟ್ಸ್ಗೆ ರೆಸ್ಪಾಂಡ್ ಮಾಡೋ ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಕೆಲವೊಮ್ಮೆ ಮಿಸ್ ಆಗಿರುತ್ತೆ, ಸೊ ಐಮ್ ವೆರಿ ಸಾರಿ ಫಾರ್ ದ್ಯಾಟ್. ಬಟ್ ಥ್ಯಾಂಕ್ ಯು ಸೋ ಮಚ್, ಇದೇ ಥರ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಟ್ರೈ ಮಾಡ್ತಾ ಇದ್ದೀನಿ ರೆಗ್ಯುಲರ್ ಆಗಿ ಪೋಸ್ಟ್ ಮಾಡೋದಕ್ಕೆ. ಬಟ್ ಡೆಫಿನೆಟ್ ಆಗಿ ಶಾರ್ಟ್ಸ್ನ ಎವ್ರಿ ಡೇ ಪೋಸ್ಟ್ ಮಾಡ್ತಾ ಇದ್ದೀನಿ, ಆದರೆ ಲಾಂಗ್ ವೀಡಿಯೋಸ್ ತುಂಬಾ ಟೈಮ್ ತೊಗೊಡುತ್ತೆ ಶೂಟ್ ಮಾಡೋದಕ್ಕೆ, ಎಡಿಟ್ ಮಾಡೋದಕ್ಕೆ. ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಾ ಇದೆ. ಬಟ್ ಆದಷ್ಟು ಟ್ರೈ ಮಾಡ್ತೀನಿ ಅಪ್ಲೋಡ್ ಮಾಡೋದಕ್ಕೆ. ಹಾಗೆ ಇವತ್ತಿನ ಈ ವ್ಲಾಗಲ್ಲಿ ನನ್ನ ಪೂರ್ತಿ ದಿನದ ರೊಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಅಂದರೆ ಬೆಳಗ್ಗೆ 6 ಗಂಟೆಗೆ ಶುರು ಆಗುವಂಥ ನನ್ನ ದಿನ ರಾತ್ರಿ 11 ಗಂಟೆ ತನಕ ಯಾವ ಥರ ಇರುತ್ತೆ ಅಂತ ನೀವು ಈ ವ್ಲಾಗಲ್ಲಿ ನೋಡ್ಬೋದು. ಇವತ್ತು ಬೆಳಗ್ಗೆ ನಾನು ಎದ್ದಾಗ ಸುಮಾರು 6 ಗಂಟೆ ಆಗಿತ್ತು. ಹಾಗೆ ಇವತ್ತಿನ ದಿನ ಏನೇನು ಅಡುಗೆ ಮಾಡ್ತಾ ಇದ್ದೀನಿ, ಹಾಗೆ ಎಲ್ಲ ಅಡುಗೆಗಳನ್ನ ನಾನು ಹೇಗೆ 1 ಅವರ್ ಅಥವಾ 1.5 ಅವರಲ್ಲಿ ಮುಗಿಸ್ತೀನಿ ಅನ್ನೋದನ್ನ ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಸಾಮಾನ್ಯವಾಗಿ ಆಫೀಸ್ ಹೊರಡೋಷ್ಟರಲ್ಲಿ 7:30 ಆಗಿರುತ್ತೆ. ಸೊ ಹಾಗಾಗಿ 7:30 ಒಳಗಡೆ ನಾನು ಎಲ್ಲ ಅಡುಗೆಗಳನ್ನ ಮುಗಿಸ್ಬೇಕಾಗತ್ತೆ. ಹಾಗೆ ಇವತ್ತು ಸ್ಮಯಂಗೆ ಸ್ಕೂಲ್ ಇರಲಿಲ್ಲ, ಸೊ ಅವಳಿಗೆ ನಾನು ಸ್ಪೆಸಿಫಿಕ್ ಆಗಿ ಬೇರೆ ಏನು ಕುಕ್ ಮಾಡೋ ನೆಸೆಸಿಟಿ ಇರಲಿಲ್ಲ. ಸೊ ಒಂದು ಕೆಲಸ ಕಮ್ಮಿ ಆಯಿತು ಅಂತ ಹೇಳ್ಬೋದು. ನಾನಿವತ್ತು ಲಂಚ್ ಬಾಕ್ಸ್ಗೆ ಎಲ್ಲ ತರಕಾರಿಗಳನ್ನ ಯೂಸ್ ಮಾಡಿ ವೆಜಿಟೇಬಲ್ ಫ್ರೈಡ್ ರೈಸ್ ಥರ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಚೆನ್ನಾ ಮಸಾಲ, ಹಾಗೆ ಎಗ್ ಪೆಪ್ಪರ್, ಪನ್ನೀರ್ ಬುರ್ಜಿ ಕೂಡ ಮಾಡ್ತಾ ಇದ್ದೀನಿ. ಚಪಾತಿ ಕೂಡ ಮಾಡಬೇಕಿತ್ತು, ಆದರೆ ಟೈಮ್ ಆಗಲಿಲ್ಲ ಚಪಾತಿ ಮಾಡೋಕ್ಕಾಗಿ, ಹಾಗಾಗಿ ಅದೊಂದು ಸ್ಕಿಪ್ ಆಗಿದೆ. ಸೊ ನಾನು ಮೊದಲು ಏನು ಮಾಡ್ತೀನಿ ಅಂದರೆ ರಾತ್ರಿ ನೆನೆಸಿಟ್ಟಿದ್ದ ಚೆನ್ನಾ ಮಸಾಲನ ಕುಕ್ಕರ್ಗೆ ವಿಶಲ್ ಹಾಕೋಕ್ಕೆ ಇಟ್ಟಿದ್ದೀನಿ. ಇದ್ರ ಜೊತೆಗೆ ಮೊಟ್ಟೆ ಕೂಡ ಬೇಯ್ತಾ ಇದೆ, ಹಾಗೆ ರೈಸ್ನ ಕೂಡ ಬೇಯಕ್ಕಿಟ್ಟಿದ್ದೀನಿ. ಇದೆಲ್ಲ ರೆಡಿ ಆಗೋಷ್ಟರಲ್ಲಿ ಮಿಕ್ಕಿರುವಂಥ ಎಲ್ಲ ಚಾಪಿಂಗ್ ಕೆಲಸಗಳನ್ನ ಮೊದಲು ಮುಗಿಸ್ಕೋತೀನಿ. ನನಗೆ ಎಲ್ಲ ಚಾಪಿಂಗ್ ಮುಗ್ದೋದ್ರೆ ಅದಾದಮೇಲೆ ಒಟ್ಟಿಗೆ ಒಗ್ಗರಣೆ ಹಾಕೋದಕ್ಕೆ ಈಸಿ ಆಗುತ್ತೆ. ಹಾಗೆ ನಾನು ಬಳಸುವಂಥ ಈ ಸ್ಟೌವ್ ಸ್ವಲ್ಪ ದೊಡ್ಡದು ಇರೋದ್ರಿಂದ ಐ ಥಿಂಕ್ 4 ಪಾತ್ರೆಗಳನ್ನ ಆರಾಮಾಗಿ ಇಟ್ಟು ಕುಕ್ ಮಾಡ್ಬೋದು. ಸೊ ಹೋಗ್ತಾ ಹೋಗ್ತಾ ಬ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಯಾವ ಥರ ನಾನು ಕುಕ್ ಮಾಡ್ತೀನಿ ಅಂತ. ಆ್ಯಂಡ್ ನಾನು ಚಾಪರ್ನ ಕೂಡ ಯೂಸ್ ಮಾಡ್ತೀನಿ, ಹಾಗಾಗಿ ವೆಜಿಟೇಬಲ್ ಚಾಪಿಂಗಲ್ಲಿ ಸಿಕ್ಕಾಬಟ್ಟೆ ಯೂಸ್ಫುಲ್ ಆಗಿದೆ. ನೀವೆಲ್ಲ ತುಂಬ ಜನ ನನಗೆ ಕೇಳ್ತಾ ಇರ್ತೀರ, ಸ್ಪೆಷಲಿ ನಾನು ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ದು ಲಿಂಕ್ಸ್ ಆಗಿರ್ಬೋದು ಅಥವಾ ಅದ್ರ ಬಗ್ಗೆ ರಿವ್ಯೂಸ್ನ ಕೂಡ ಕೇಳ್ತಾ ಇರ್ತೀರ. ಒಂದು ಸೆಪ್ರೇಟ್ ವ್ಲಾಗ್ನ ಮಾಡ್ತೀನಿ, ಅದರಲ್ಲಿ ನಾನು ಕಿಚನಲ್ಲಿ ಬಳಸುವಂಥ ಎಲ್ಲ ಪ್ರಾಡಕ್ಟ್ಸ್ ಅದ್ರ ಲಿಂಕ್ಸ್ ಹಾಗೆ ಅದ್ರ ರಿವ್ಯೂಸ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸ್ಪೆಷಲಿ ಐ ಥಿಂಕ್ ನನ್ನ ಗ್ಯಾಸ್ ಸ್ಟೌವ್ ಬಗ್ಗೆ ಕೂಡ ತುಂಬ ಜನ ಕೇಳ್ತಾ ಇದ್ದೀರಾ. ಗ್ಯಾಸ್ ಸ್ಟೌವ್ದು ಲಿಂಕ್ ನಾನು ಇದುವರೆಗೂ ಶೇರ್ ಮಾಡಿಲ್ಲ, ಏಕೆಂದರೆ ನಾನು ತುಂಬ ಸ್ಯಾಟಿಸ್ಫೈ ಆಗಿಲ್ಲ. ಯಾಕೆ ಏನು ಅಂತ ಮುಂದೆ ಬರೋ ಬ್ಲಾಗಲ್ಲಿ ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ಕೋತೀನಿ. ಆಗಲೇ ಇಲ್ದಂಗೆ ಚಾಪಿಂಗ್ ಎಲ್ಲ ಮೊದಲು ಮುಗಿಸಿ ಅದಾದಮೇಲೆ ಒಗ್ಗರಣೆಗೆ ನಾನು ಎಲ್ಲ ಒಟ್ಟಿಗೆ ಹಾಕೋಕ್ಕೆ ಶುರು ಮಾಡ್ತೀನಿ. ಆ್ಯಂಡ್ ಮಾಡ್ತಾ ಮಾಡ್ತಾ ಈ ಥರ ಎಲ್ಲ ಅಡುಗೆಗಳನ್ನ ಒಟ್ಟಿಗೆ ಮಾಡೋ ಅಭ್ಯಾಸ ಬಂದೇ ಬಿಡುತ್ತೆ. ಸೊ ಚೆನ್ನಾ ಮಸಾಲಾಗೆ ನಾನು ಸ್ವಲ್ಪ ಆನಿಯನ್ನ ಚಾಪ್ ಮಾಡಿರೋದನ್ನ ಈರುಳ್ಳಿನಲ್ಲಿ ಫ್ರೈ ಮಾಡಿಕೊಂಡೆ. ಹಾಗೆ ಅದ್ರ ನೆಕ್ಸ್ಟ್ ನಾನು ಪನ್ನೀರ್ ಬುರ್ಜಿ, ವೆಜಿಟೇಬಲ್ ಫ್ರೈಡ್ ರೈಸ್, ಹಾಗೆ ಎಗ್ ಪೆಪ್ಪರ್ಗೆ ಕೂಡ ಎಲ್ಲದಕ್ಕೂ ಆನಿಯನ್ ಬೇಕೇ ಬೇಕಾಗುತ್ತೆ. ಸೊ ಎಲ್ಲದನ್ನೂ ಫ್ರೈ ಮಾಡ್ಕೋತಾ ಇದ್ದೀನಿ. ಇವತ್ತು ರೆಸಿಪೀಸ್ನ ನಾನು ಡೀಟೇಲಾಗಿ ತೋರ್ಸೋಕ್ಕಾಗ್ತಿಲ್ಲ, ಬಟ್ ಹೇಳ್ತಾ ಹೋಗ್ತೀನಿ ನಾನು ಏನೇನು ಮಾಡಿದ್ದೀನಿ ಅಂತ. ಬಟ್ ಖಂಡಿತವಾಗ್ಲೂ ಬೇರೆ ಯಾವುದಾದ್ರು ವ್ಲಾಗಲ್ಲಿ ಸಪ್ರೇಟಾಗಿ ಕೂಡ ತೋರಿಸ್ತೀನಿ. ಚೆನ್ನಾ ಮಸಾಲಾಗೆ ನಾನು ಮೊದಲು ಈರುಳ್ಳಿನ ಸ್ವಲ್ಪ ಉರ್ಕೊಂಡು ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ, ಆನಿಯನ್ ಪೇಸ್ಟ್ ಹಾಕಿ, ಟೊಮ್ಯಾಟೊ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಬೇಕಾಗಿರುವಂಥ ಮಸಾಲಗಳು, ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್, ಚೆನ್ನಾ ಮಸಾಲ ಪೌಡರ್, ಹಾಗೆ ಸ್ವಲ್ಪ ನಾನು ಚಿಕನ್ ಮಸಾಲ ಕೂಡ ಯೂಸ್ ಮಾಡ್ತೀನಿ, ಅದನ್ನೆಲ್ಲ ಬಳಸಿ ಅದನ್ನ ಪೇಸ್ಟ್ನ ಚೆನ್ನಾಗಿ ಪ್ರಿಪೇರ್ ಮಾಡಿ ಅದಾದಮೇಲೆ ಬೇಯಿಸ್ಕೊಂಡಿರುವಂಥ ಚೋಲೆನ ಅದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಕುದಿಸ್ತೀನಿ. ಸೊ ಅದರಲ್ಲಿ ಚೆನ್ನಾ ಮಸಾಲ ಇಸ್ ಡನ್. ನೆಕ್ಸ್ಟ್ ವೆಜಿಟೇಬಲ್ ಫ್ರೈಡ್ ರೈಸ್ಗೂ ಕೂಡ ನಾನು ಜಸ್ಟ್ ಆಯಿಲ್ ಹಾಕಿ ಸ್ವಲ್ಪ ಆನಿಯನ್ ಮತ್ತು ಚಾಪ್ ಮಾಡಿಟ್ಕೊಂಡಿರುವಂಥ ಜಿಂಜರ್ ಗಾರ್ಲಿಕ್ ಹಾಗೆ ಚಿಲ್ಲಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ವೆಜಿಟೇಬಲ್ಸ್ನ ಹಾಕಿ ತುಂಬ ಬೇಗ ಬೇಗ ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ಸೋಯಾ ಸಾಸ್, ವೆನಿಗರ್ ಹಾಗೆ ನಾನು ಶೆಜ್ವಾನ್ ಸಾಸ್ನ ಕೂಡ ಇವತ್ತು ಹಾಕಿದ್ದೀನಿ. ಇದೆಲ್ಲ ಹಾಕಿ ಫ್ರೈ ಮಾಡಿ ಅದಾದಮೇಲೆ ವೈಟ್ ರೈಸ್ನ ಹಾಕಿ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಫ್ರೈಡ್ ರೈಸ್ ಇಸ್ ಆಲ್ಸೋ ರೆಡಿ. ತುಂಬ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ. ಆ್ಯಂಡ್ ಸ್ಪೆಷಲಿ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡಬೇಕಾದ್ರೆ ಹೈ ಫ್ಲೇಮಲ್ಲಿ ಮಾಡಿ, ಈ ಥರದ ಡಿಶಸ್ ಹೈ ಫ್ಲೇಮಲ್ಲಿ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನೆಕ್ಸ್ಟ್ ಪನ್ನೀರ್ ಬುರ್ಜಿನ ನಾನು ಈಗಾಗಲೇ ತೋರಿಸಿದ್ದೀನಿ. ಸೊ ಅದನ್ನ ಡೀಟೇಲಾಗಿ ಇವತ್ತು ನಾನು ಏನು ಹೇಳ್ತಿಲ್ಲ. ನನಗೆ ಅಡುಗೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ, ಆನೆಸ್ಟಾಗಿ ಹೇಳಬೇಕು ಅಂದರೆ. ಇನ್ಫ್ಯಾಕ್ಟ್ ಮದುವೆ ಆದಮೇಲೆ ಕೂಡ ನಾನು ಅಡುಗೆ ಮಾಡ್ತಿರ್ಲಿಲ್ಲ, ಆಫೀಸ್ ಕೆಲಸದಲ್ಲಿ ಬ್ಯುಸಿ ಇರ್ತಿದ್ದೆ, ನಮ್ಮ ಅಮ್ಮ ನೋಡ್ಕೋತಿದ್ರು. ಸೊ ಅಡುಗೆ ಕೆಲಸ ಅಥವಾ ಅಡುಗೆ ಮನೆಗೆ ಹೋಗ್ತಾ ಇರಲಿಲ್ಲ. ನನಗೆ ಅಡುಗೆ ಮೇಲೆ ಇಂಟ್ರೆಸ್ಟ್ ಬಂದಿದ್ದು ಕೋವಿಡ್ ಟೈಮಲ್ಲಿ. ಐ ಥಿಂಕ್ ಆವಾಗಲೇ ನಾನು ಕೂಡ ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ದು. ಆ್ಯಂಡ್ ಇಂಟರ್ನೆಟಲ್ಲಿ ರೆಸಿಪೀಸ್ನ ನೋಡಿಕೊಂಡು ಒಂದೊಂದೇ ರೆಸಿಪೀಸ್ನ ಟ್ರೈ ಮಾಡ್ತಿದ್ದೆ. ಕೆಲವು ಫೇಲ್ ಆಗಿದೆ, ಕೆಲವು ಸಕ್ಸಸ್ ಆಗಿದೆ. ಸೊ ಎಲ್ಲ ಮಾಡ್ತಾ ಮಾಡ್ತಾ ಐ ಥಿಂಕ್ ಇವತ್ತು ಒಂದೇ ಟೈಮಲ್ಲಿ 4-5 ಡಿಶಸ್ನ ಆರಾಮಾಗಿ ಮಾಡ್ತೀನಿ. ಐ ಥಿಂಕ್ ಇಟ್ ಆಲ್ ಕಮ್ಸ್ ಫ್ರಮ್ ಪ್ರಾಕ್ಟೀಸ್ ಅಲ್ವಾ. ಐ ಥಿಂಕ್ ಮಾಡ್ತಾ ಮಾಡ್ತಾ ಖಂಡಿತವಾಗ್ಲೂ ಯಾರಿಗೇ ಆದರೂ ಇದು ಬಂದೇ ಬರುತ್ತೆ.
ಹಾಗೆ ನಾನು ಬೆಳಗ್ಗೆ 6 ಗಂಟೆಗೆ ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ರೆ ಐ ತಿಂಕ್ 7:30 ಒಳಗಡೆ ಎಲ್ಲ ಅಡುಗೆ ಮುಗ್ದೋಗುತ್ತೆ. ಶೂಟಿಂಗ್ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ, ಬಟ್ ಆದಷ್ಟು ನಾನೆಲ್ಲ ಪ್ಲ್ಯಾನ್ ಮಾಡಿರ್ತೀನಿ. ಈಗ ಶೂಟ್ ಮಾಡ್ತಾ ಮಾಡ್ತಾ ಒಂದು ಹ್ಯಾಂಗ್ ಕೂಡ ಸಿಕ್ಕಿದೆ, ಅಂದರೆ ಎಲ್ಲಿ ಕ್ಯಾಮ್ರಾಸ್ ಇಡಬೇಕು, ಹೇಗೆ ಶೂಟ್ ಮಾಡಬೇಕು ಅನ್ನೋದು ಸ್ವಲ್ಪ ಅಭ್ಯಾಸ ಆಗಿರೋದ್ರಿಂದ ಅದು ಕೂಡ ಸ್ವಲ್ಪ ಕ್ವಿಕ್ಕಾಗಿ ಆಗುತ್ತೆ. ಹಾಗೆ ಇಲ್ಲಿ ನನ್ನ ಚನ್ನ ಮಸಾಲ ರೆಡಿ ಆಯಿತು, ಪನ್ನೀರ್ ಬುರ್ಜಿ ಕೂಡ ರೆಡಿ ಆಗಿದೆ, ಲಾಸ್ಟಲ್ಲಿ ಎಗ್ ಪೆಪ್ಪರ್ನ ಕೂಡ ರೆಡಿ ಮಾಡಿದ್ದೀನಿ. ಸೊ ಎಲ್ಲ ಡಿಶಸ್ ಇಸ್ ಆಲ್ ರೆಡಿ ಅಂತ ಹೇಳ್ಬೋದು. ಹಾಗೆ ನಾನು ಅಡುಗೆ ಮಾಡ್ತಾ ಮಾಡ್ತಾ ಕಿಚನ್ನ ಅಲ್ಲಿಂದ ಅಲ್ಲೇ ಕ್ಲೀನ್ ಮಾಡಿಬಿಡ್ತೀನಿ, ಬಿಕಾಸ್ ನನಗೆ ಕಿಚನ್ ಡರ್ಟಿ ಆಗಿದ್ರೆ ಖಂಡಿತವಾಗ್ಲೂ ಇಷ್ಟ ಆಗಲ್ಲ. ಹೌಸ್ ಹೆಲ್ಪ್ಸ್ ಎಲ್ಲ ಬರ್ತಾರೆ, ಸೊ ಅವ್ರು ಬರೋ ತನಕ ಅದೇ ಥರ ಇಟ್ಟಿರೋದಕ್ಕಾಗಲ್ಲ. ಸೊ ಮೇಲ್ಮೇಲೆ ನಾನು ಏನೇನು ಕ್ಲೀನಿಂಗ್ ಮಾಡಬೇಕು ಅದನ್ನೆಲ್ಲ ಮಾಡಿರ್ತೀನಿ. ಆ್ಯಂಡ್ ಫೈನಲ್ ಆಗಿ ನಾನಿವತ್ತು ಕುಕ್ ಮಾಡಿರೋದು ವೆಜಿಟೇಬಲ್ ಫ್ರೈಡ್ ರೈಸ್, ಚೆನ್ನ ಮಸಾಲ, ಪನ್ನೀರ್ ಬುರ್ಜಿ, ಹಾಗೆ ಎಗ್ ಪೆಪ್ಪರ್. ಎಗ್ ಪೆಪ್ಪರ್ ಅಂತೂ ನನ್ನ ಫೇವ್ರೇಟ್ ರೆಸಿಪಿ. ಇದ್ರ ಜೊತೆಗೆ ಸ್ವಲ್ಪ ಕಿಚನ್ ಕ್ಲೀನಿಂಗ್ ಕೂಡ ಬಾಕಿ ಇತ್ತು. ಸೊ ನಾನು ಬರೀ ಸ್ಲ್ಯಾಬ್ನ ಕ್ಲೀನ್ ಮಾಡಿದ್ದೆ, ಮಿಕ್ಕಿದ್ದು ಸ್ಟೌ ಕ್ಲೀನಿಂಗ್ ಎಲ್ಲ ಆಮೇಲೆ ಮಾಡ್ಕೋತಾರೆ. ಆ್ಯಂಡ್ ದಿಸ್ ಇಸ್ ದ ಫೈನಲ್ ಲುಕ್. ಸೊ ಹಸ್ಬೆಂಡ್ ಲಂಚ್ ಬಾಕ್ಸ್ನ ಕೂಡ ಪ್ಯಾಕ್ ಮಾಡಿದೆ, ಆ್ಯಂಡ್ ಐ ಥಿಂಕ್ ಇದನ್ನ ನೀವಾಗಲೇ ಶಾರ್ಟ್ಸಲ್ಲಿ ಕೂಡ ನೋಡಿರ್ತೀರ. ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಎರಡರಲ್ಲೂ ನಾನು ರೀಲ್ಸ್ ಹಾಗೆ ಶಾರ್ಟ್ಸ್ನ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಆ್ಯಂಡ್ ತುಂಬ ಜನಕ್ಕೆ ಅದು ಕೂಡ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ಆಲ್ ಯುವರ್ ಸಪೋರ್ಟ್. ಅಡುಗೆ ಕೆಲಸ ಎಲ್ಲ ಮುಗಿಸಿ ಇದಾದಮೇಲೆ ವಾಪಸ್ ಈಗ ನಾನು ಕೂಡ ಬೇಗ ಬೇಗ ರೆಡಿ ಆಗ್ತಾ ಇದ್ದೀನಿ. ಇವತ್ತು ನನ್ನ ಮಗಳಿಗೆ ಸ್ಕೂಲ್ ಇರಲಿಲ್ಲ, ಸೊ ಅವಳಿಗೆ ಏನೂ ಸಪ್ರೇಟಾಗಿ ಕುಕ್ ಮಾಡೋ ನೆಸೆಸಿಟಿ ಇರಲಿಲ್ಲ, ಸೊ ಅದೊಂದು ಕೆಲಸ ಕೂಡ ಕಮ್ಮಿ ಆಗಿದೆ. ಸೊ ನನಗೆ ಕೂಡ ರೆಡಿ ಆಗೋಕ್ಕೆ ಐ ಥಿಂಕ್ 10-15 ಮಿನಿಟ್ಸ್ ಸಾಕು. ತುಂಬ ಸಿಂಪಲ್ ಆಗಿ ತುಂಬ ಬೇಸಿಕ್ ಆಗಿರುವಂಥ ಮೇಕಪ್ನ ಮಾಡ್ತೀನಿ. ಸೊ ಬೆಳಗ್ಗೆ ಅಡುಗೆ ಕೆಲಸ ಮುಗಿಯಿತು, ಬ್ರೇಕ್ಫಾಸ್ಟ್ ಮತ್ತು ಲಂಚ್ಗೆ ಏನೇನು ಮಾಡಿದೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ಆ್ಯಂಡ್ ಇವತ್ತು ಸ್ಮೈಲ್ ಸ್ಕೂಲ್ ಇಲ್ಲ, ಹಾಗಾಗಿ ಅವಳ ಲಂಚ್ ಬಾಕ್ಸ್ಗೆ ನಾನು ಏನು ಪ್ಯಾಕ್ ಸಪ್ರೇಟಾಗಿ ಏನು ಪ್ಯಾಕ್ ಮಾಡೋ ನೆಸೆಸಿಟಿ ಇರಲಿಲ್ಲ, ಸೊ ಅದೊಂದು ಕೆಲಸ ಕಮ್ಮಿ ಆಯಿತು. ಈಗ ಟೈಮ್ ಆಲ್ಮೋಸ್ಟ್ 8:30 ಆಗಿದೆ, ನಾನೀಗ ಆಫೀಸಿಗೆ ಹೊರಡ್ತಾ ಇದ್ದೀನಿ. ಹಾಗೆ ಇವತ್ತು ಪೂರ್ತಿ ದಿನ ಬ್ಲಾಗ್ ಮಾಡ್ತಾ ಇದ್ದೀನಿ, ಸೊ ಆಫೀಸಲ್ಲಿ ಏನೇನಾಗುತ್ತೆ ಹಾಗೆ ನನ್ನ ಡೈಲಿ ರೂಟೀನ್ ಯಾವ ಥರ ಇರುತ್ತೆ ಅಂತ ಕೂಡ ತೋರಿಸ್ತೀನಿ. ತುಂಬ ಜನ ಬ್ಲಾಗ್ಸ್ ಮಾಡಿ ಜಾಸ್ತಿ ಬ್ಲಾಗ್ನ ಮಾಡಿ ಅಂತ ಕೂಡ ಹೇಳ್ತಾ ಇದ್ದೀರಾ. ಸ್ವಲ್ಪ ಕಷ್ಟ ಆಗ್ತಾ ಇದೆ ಲಾಂಗ್ ವಿಡಿಯೋಸ್ನ ಮಾಡೋದು, ಯಾಕೆಂದರೆ ಐ ಥಿಂಕ್ ಶಾರ್ಟ್ಸ್ ಮತ್ತು ಲಾಂಗ್ ವಿಡಿಯೋಸ್ ಎರಡು ಮಾಡೋದು ಸ್ವಲ್ಪ ಕಷ್ಟ, ಅದ್ರ ಜೊತೆಗೆ ಕೆಲಸ ಕೂಡ ಇರುತ್ತೆ. ಬಟ್ ಆದಷ್ಟು ಟ್ರೈ ಮಾಡ್ತೀನಿ ರೆಗ್ಯುಲರ್ ಆಗಿ ಬ್ಲಾಗ್ಸ್ನ ಅಪ್ಲೋಡ್ ಮಾಡೋದಕ್ಕೆ. ಆ್ಯಂಡ್ ಸರಿ, ಈಗ ಹೊರಡೋಣ ಆ್ಯಂಡ್ ಹೋಗ್ತಾ ಹೋಗ್ತಾ ಬ್ಲಾಗಲ್ಲಿ ಏನೇನಾಗುತ್ತೆ ನೋಡ್ತಾ ಹೋಗೋಣ. ಪ್ರತಿದಿನ ಆಫೀಸ್ಗೆ ಸುಮಾರು 8:30 ಹಂಗೆ ಮನೆಯಿಂದ ಹೊರಡ್ತೀನಿ. ಆ್ಯಂಡ್ ಇಲ್ಲಿಂದ ನಾನು ಆಫೀಸ್ ಸ್ವಲ್ಪ ದೂರ ಇದೆ, ಸೊ ರೀಚ್ ಆಗಕ್ಕೆ ಆಲ್ಮೋಸ್ಟ್ ನನಗೆ 1 ಅವರ್ ಮೇಲೆ ಹಿಡಿಯುತ್ತೆ. ಟೂ ವೀಲರ್ ಆದರೆ ಸ್ವಲ್ಪ ಕಮ್ಮಿ ಟೈಮ್, ಕಾರಲ್ಲಿ ಹೋಗೋದಾದರೆ ಆಲ್ಮೋಸ್ಟ್ ಡಬಲ್ ದ ಟೈಮ್ ಅಂತ ಹೇಳ್ಬೋದು, ಯಾಕೆಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ಎಷ್ಟು ಜಾಸ್ತಿ ಇದೆ ಅಂತ. ಇದೇ ರೀಸನಿಂದ ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿಯುತ್ತೆ. ಐ ಥಿಂಕ್ ಟ್ರಾವೆಲಿಂಗ್ ಒಂದೇ ನನಗೆ ಪ್ರಾಬ್ಲಮ್. ಓಕೆ ಗೈಸ್, ಆಫೀಸ್ ರೀಚ್ ಆಗಿದ್ದೀನಿ, ಈಗ ಬೇಗ ಬೇಗ ಹೋಗಿ ಕೆಲಸ ಶುರು ಮಾಡೋಣ. ಆ್ಯಂಡ್ ಆದರೆ ವಿಡಿಯೋ ಶೂಟ್ನ ಕಂಟಿನ್ಯೂ ಮಾಡ್ತೀನಿ, ಸೊ ಲೆಟ್ಸ್ ಸೀ, ನನ್ನ ಕ್ಲಾಸ್ ಫುಲ್ ಇದ್ರೂ. ಇವತ್ತು ಆಫೀಸ್ ರೀಚ್ ಆದಾಗ ಸುಮಾರು 9:30 ಆಗಿತ್ತು, ಆ್ಯಂಡ್ 9:30 ನಾರ್ಮಲ್ ಆಗಿ ಆಫೀಸ್ ಶುರು ಆಗೋದು. ಬಟ್ ಸ್ವಲ್ಪ ಆ ಕಡೆ ಈ ಕಡೆ ಲೇಟಾಗಿ ಹೋದರೂ ಏನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ದಿಸ್ ಇಸ್ ಹೌ ಮೈ ವರ್ಕ್ ಲೊಕೇಶನ್ ಲುಕ್ಸ್. ಐ ಥಿಂಕ್ ತುಂಬ ಜನ ನನಗೆ ನನ್ನ ಕರಿಯರ್ ಹೇಗೆ ಶುರು ಆಯಿತು ಇದ್ರ ಬಗ್ಗೆ ಕೂಡ ಮಾತಾಡಿ ಅಂತ ಕೇಳ್ತಾನೆ ಇರ್ತೀರ. ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿ ಸುಮಾರು 10 ವರ್ಷ ಆಗಿದೆ, ಆದರೆ ನಾನು IT ಬ್ಯಾಕ್ಗ್ರೌಂಡಿಂದ ಬಂದಿರೋದು. ಸೊ ನನ್ನ ಫಸ್ಟ್ ಜಾಬ್ ಕ್ಯಾಂಪಸಲ್ಲಿ ಸೆಲೆಕ್ಷನ್ ಆಗಿತ್ತು, ಆ್ಯಂಡ್ ನಾನು ಸೇರಿಕೊಂಡಂಥ ಮೊದಲನೇ ಕಂಪ್ನಿ IBM. ಆ್ಯಂಡ್ ಅಲ್ಲಿ ನನಗೆ ಟೆಕ್ನಿಕಲ್ ರಿಲೇಟೆಡ್ ಜಾಬಲ್ಲಿ ಕೆಲಸ ಮಾಡ್ತಿದ್ದೆ. ಐ ಥಿಂಕ್ 2 ತಿಂಗಳು ನಾನು ಕೆಲಸ ಮಾಡಿದ್ದು. ಮುಂಚೆಯಿಂದಲೂ ನನಗೆ HR ಕೆಲಸ ಮಾಡಬೇಕು ಅನ್ನೋ ಆಸೆ ಅಂತೂ ಖಂಡಿತವಾಗ್ಲೂ ಇತ್ತು. ಹಾಗಾಗಿ ಡೆಫಿನೆಟ್ ಆಗಿ ಟೆಕ್ನಿಕಲ್ ಜಾಬ್ ನನಗೆ ಸೂಟ್ ಆಗಲಿಲ್ಲ. ಹಾಗಂತ ನಾನು ಆ ಕೆಲಸ ಬಿಟ್ಟಿದ ತಕ್ಷಣ ನನಗೆ HR ಕೆಲಸ ಸಿಗಲಿಲ್ಲ. ಐ ಥಿಂಕ್ ಅದಾದಮೇಲೆ ನಾನು 1 ವರ್ಷ ಬಿಸ್ನೆಸ್ ಡೆವಲಪ್ಮೆಂಟ್ನಲ್ಲಿ ಕೆಲಸ ಮಾಡಿದೆ. ಅದಾದಮೇಲೆ ನನಗೆ ಒಂದು ರೆಫ್ರೆನ್ಸ್ ಮೂಲಕ HR ಕೆಲಸ ಸಿಗುತ್ತೆ. HR ನನಗೆ ಒಳ್ಳೆ ಕರಿಯರ್ ಆಪ್ಷನ್ ಅಥವಾ ಒಳ್ಳೆ ಕೆಲಸದ ಆಪರ್ಚುನಿಟಿ ಸಿಗದೇ ಇದ್ದಾಗ ನಾನು ಆ ಟೈಮಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್ ರೋಲಲ್ಲಿ ಏನು ಕೆಲಸ ಮಾಡ್ತಿದ್ದೆ, ಐ ಥಿಂಕ್ ಅದು ಕೂಡ ನನಗೆ ತುಂಬಾ ಹೆಲ್ಪ್ ಆಗಿದೆ. ಅಂದರೆ ನನ್ನ ಸಾಫ್ಟ್ ಸ್ಕಿಲ್ಸ್ ಇಂಪ್ರೂವ್ ಮಾಡೋದಕ್ಕಾಗಿರ್ಬೋದು ಅಥವಾ ನನ್ನ ಕ್ಲೈಂಟ್ ಕಮ್ಯುನಿಕೇಷನಲ್ಲಿ ಆಗಿರ್ಬೋದು. ಸೊ ತುಂಬ ಕಲಿತೆ ನಾನು ಆ 1 ವರ್ಷದಲ್ಲಿ ಕೂಡ. ಸೊ ಸಿಗೋವಂಥ ಕೆಲಸದಲ್ಲಿ ನಮಗೆ ಎಷ್ಟಾಗುತ್ತೋ ಅಷ್ಟು ಕೆಲಸನ ಕಲಿಯೋದಿದೆಯಲ್ಲ, ಐ ಥಿಂಕ್ ಅದು ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ನಾನು ಪ್ರತಿ ಸಲ ಒಂದು ಕೆಲಸಕ್ಕೆ ಸೇರಿದಾಗ ಅಲ್ಲಿಂದ ಎಷ್ಟು ಟ್ರೈನಿಂಗ್ ಸಾಧ್ಯವೋ ಅಥವಾ ಅಲ್ಲಿಂದ ಎಷ್ಟು ಕಲಿಯೋಕ್ಕಾಗುತ್ತೋ ಅಷ್ಟು ಕಲಿತೀನಿ. ಆ್ಯಂಡ್ ಅಲ್ಲಿ ಕಲಿತಂಥ ನನ್ನ ಜರ್ನಿ ಏನಿತ್ತು, ಐ ಥಿಂಕ್ ಅದು ನನಗೆ ಮುಂದಕ್ಕೆ ಸಿಕ್ಕಂಥ HR ಆಪರ್ಚುನಿಟಿನಲ್ಲಿ ಇಂಟರ್ವ್ಯೂ ಕ್ರ್ಯಾಕ್ ಮಾಡೋದಕ್ಕೆ ತುಂಬಾ ಈಸಿ ಆಯಿತು. ಐ ಥಿಂಕ್ ನನ್ನ ಕಮ್ಯುನಿಕೇಷನ್ ಸ್ಕಿಲ್ ಇಂಪ್ರೂವ್ ಆಗಿತ್ತು, ನನಗೆ ಇಂಟರ್ವ್ಯೂಸ್ನ ಫೇಸ್ ಮಾಡೋ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಜಾಸ್ತಿ ಆಗಿತ್ತು. ಆ್ಯಂಡ್ ಡೆಫಿನೆಟ್ಲಿ ಓವರ್ಆಲ್ ನನ್ನ ಸೆಲ್ಫ್ ಗ್ರೂಮಿಂಗ್ ಕೂಡ ಆಗಿತ್ತು. ಹಾಗಾಗಿ ನನಗೆ ಅಲ್ಲಿ ಇಂಟರ್ವ್ಯೂ ಕ್ಲಿಯರ್ ಆಗೋದಕ್ಕೆ ತುಂಬಾ ಈಸಿ ಆಯಿತು. ಸೊ ಇದಾದಮೇಲೆ ಸಿಕ್ಕಂಥ ಆಪರ್ಚುನಿಟಿನ ಯೂಸ್ ಮಾಡಿಕೊಂಡು ಆದಷ್ಟು HR ಏನೇನು ಕಲಿಯೋಕ್ಕಾಗುತ್ತೋ ಅದನ್ನೆಲ್ಲ ಕಲಿತೆ. ಆ್ಯಂಡ್ ಅಲ್ಲಿಂದ ನನ್ನ HR ಜರ್ನಿ ಶುರು ಆಯಿತು. ಸಿಕ್ಕಂಥ ಎಲ್ಲ ಆಪರ್ಚುನಿಟೀಸ್ನ ಯೂಸ್ ಮಾಡ್ತಾ ಬಂದೆ. ಹಾಗೆ ಎಲ್ಲೇ ಕೆಲಸಕ್ಕೆ ಸೇರಿದ್ರು ಅಲ್ಲಿ ಆದಷ್ಟು ಕೆಲಸಗಳನ್ನ ಕಲಿತಾ ಇದ್ದೆ. ನನಗೆ ಸಂಬಂಧ ಪಡೆದಿರೋ ಕೆಲಸ ಅಂದರೆ, ಈಗ ಫಾರ್ ಎಕ್ಸಾಂಪಲ್, ನಾನು HR ಜರ್ನಲಿಸ್ಟಲ್ಲಿ ಬರೀ ಆನ್ಬೋರ್ಡಿಂಗ್ನ ನೋಡ್ಕೋತಾ ಇದ್ದರೆ, ಅದು ಬಿಟ್ಟು ಬೇರೆ ಬೇರೆ ಏನೇನು ವರ್ಟಿಕಲ್ಸ್ ಇದೆ ಅಥವಾ ಬೇರೆ ಬೇರೆ ಯಾವ್ಯಾವ ಕೆಲಸಗಳಿದೆ HR ಅಂತ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೆ. ಅದ್ರ ಬಗ್ಗೆ ಕೂಡ ನಾಲೆಜ್ನ ಕಲೆಕ್ಟ್ ಮಾಡ್ತಿದ್ದೆ. ಐ ಥಿಂಕ್ ಇದೆಲ್ಲ ನನಗೆ ತುಂಬಾ ಯೂಸ್ಫುಲ್ ಆಗಿದೆ, ಬೇರೆ ಬೇರೆ ಕಂಪ್ನಿಗಳಲ್ಲಿ ಇಂಟರ್ವ್ಯೂಸ್ ಕೊಡೋದಕ್ಕಾಗಿರ್ಬೋದು ಅಥವಾ ಬೇರೆ ಕಡೆ ನನಗೆ ಕೆಲಸ ಸಿಗೋದಕ್ಕೆ ಕೂಡ. ಸೊ
ಈ ಥರ ನನ್ನ ಹೆಚ್ ಆರ್ ಜರ್ನಿ ಶುರು ಆಯಿತು. ಆ್ಯಂಡ್ ಇವತ್ತು ನಾನು ಒಂದು ಪ್ರೈವೇಟ್ ಕಂಪ್ನಿನಲ್ಲಿ ಹೆಚ್ ಆರ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಟೀಮಲ್ಲಿ ಆಲ್ಮೋಸ್ಟ್ 10 ಜನ ಇದ್ದೀವಿ. ಆ್ಯಂಡ್ ಟು ಬಿ ವೆರಿ ಹೊನೆಸ್ಟ್, ನನ್ನ ಟೀಮಲ್ಲಿ ಇರುವಂಥವ್ರು ಎಲ್ಲರೂ ಹುಡುಗಿರೇ. ಐ ಥಿಂಕ್ ಒಬ್ಬನೇ ಒಬ್ಬ ಹುಡುಗ ಇದ್ದಾನೆ, ಅವ್ನು ಬಿಟ್ಟರೆ ಮಿಕ್ಕದವ್ರಿಗೆ ಎಲ್ಲರೂ ಹುಡುಗಿರೇ ಇದ್ದಾರೆ. ಆ್ಯಂಡ್ ಐ ಆಮ್ ಸೋ ಪ್ರೌಡ್, ಐ ಥಿಂಕ್ ಅ ಕಂಪ್ಲೀಟ್ ಫಿಮೇಲ್ ಟೀಮ್ ಅಂತ ಹೇಳ್ಬೋದು. ಸ್ಪೆಷಲಿ ರೆಕ್ರೂಟ್ಮೆಂಟಲ್ಲಿ ಬರೀ ಹುಡುಗಿರೇ ಇರೋದು, ಜರ್ನಲಿಸ್ಟಲ್ಲಿ ನನಗೆ ಅಸೆಸ್ ಮಾಡೋಕ್ಕೆ ಒಬ್ಬ ಹುಡುಗ ಇದ್ದಾನೆ. ಸೊ ವಿ ಆಲ್ ಡೂಯಿಂಗ್ ಗುಡ್, ಆ್ಯಂಡ್ ತುಂಬ ಚೆನ್ನಾಗಿ ಈ ಟೀಮ್ ಜೊತೆ ಕನೆಕ್ಟ್ ಆಗಿದ್ದೀನಿ. ಆ್ಯಂಡ್ ಅವ್ರಗಳಿಗೂ ಕೂಡ ತುಂಬ ಕಂಫರ್ಟ್ ಝೋನ್ ಇದೆ ನನ್ನ ಜೊತೆ ಕೆಲಸ ಮಾಡೋದು. ಸೊ ಆಫೀಸಲ್ಲಿ ಬೆಳಗ್ಗೆ ಇದ್ದಂಥ ಕೆಲಸ ಮೀಟಿಂಗ್ ಎಲ್ಲ ಮುಗಿಸೋಷ್ಟರಲ್ಲಿ ಆಲ್ಮೋಸ್ಟ್ ಮಧ್ಯಾಹ್ನ ಆಗೇ ಹೋಗುತ್ತೆ. ಸೊ 1 ಗಂಟೆಗೆ ನನ್ನ ಲಂಚ್ ಬ್ರೇಕ್ ಇರುತ್ತೆ. ಆ್ಯಂಡ್ ದಿಸ್ ಇಸ್ ಹೌ ಮೈ ಕೆಫೆಟೇರಿಯಾ ಲುಕ್ಸ್. ತುಂಬ ಚಿಕ್ಕದಾಗಿರುವಂಥ ಪ್ಯಾಂಟ್ರಿ ಏರಿಯಾ. ಆ್ಯಂಡ್ ಇಲ್ಲಿ ಬೇರೆ ಏನು ಫೆಸಿಲಿಟೀಸ್ ಇರಲ್ಲ, ಅಂದರೆ ಮನೆಯಿಂದ ನಾವೇನು ಊಟ ತಂದಿರ್ತೀವೋ ಅದನ್ನು ಆರಾಮಾಗಿ ಕೂತ್ಕೊಂಡು ತಿನ್ಬೋದು. ಸೊ ನಾನು ಇವತ್ತು ಬೆಳಗ್ಗೆ ಏನೇನು ಅಡುಗೆ ಮಾಡಿದ್ದು ಅದನ್ನೆಲ್ಲ ಪ್ಯಾಕ್ ಕೂಡ ಮಾಡ್ಕೊಂಡ್ಬಂದಿದ್ದೆ. ಆ್ಯಂಡ್ ನನ್ನ ಟೀಮಲ್ಲಿ ಇರೋರು ಎಲ್ಲರಿಗೂ ನಾನು ಮಾಡುವಂಥ ಅಡುಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಅವರು ಕೂಡ ಸ್ವಲ್ಪ ತಂದಿದೆ. ಆ್ಯಂಡ್ ಎಲ್ಲರೂ ಇಲ್ಲಿ ತಿಂತಾ ಇದ್ದೀವಿ. ಆ್ಯಂಡ್ ತುಂಬ ಜನ ನಂಗೆ ಹೇಳ್ತಾ ಇರ್ತೀರಾ ನೀವು ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತೀರಾ ಅಥವಾ ಬರೀ ಶಾಪಿಂಗ್ ಮಾಡ್ತಾ ಇರ್ತೀರಾ ಅಂತ. ಸೊ ಹಾಗಾಗಿ ಇವತ್ತು ಫುಲ್ ಡೇ ಬ್ಲಾಗ್ನ ಕೂಡ ಮಾಡ್ತಾ ಇದ್ದೀನಿ. ಸೊ ನಾನು ಯಾವ ಟೈಮಲ್ಲಿ ಶಾಪಿಂಗ್ ಮಾಡ್ತೀನಿ, ಯಾವ ಟೈಮಲ್ಲಿ ಕೆಲಸ ಮಾಡ್ತಿರ್ತೀನಿ, ಐ ತಿಂಕ್ ಎಲ್ಲ ಡೀಟೇಲ್ಸ್ ಕೂಡ ನಿಮ್ಗೆ ಇದರಲ್ಲಿ ಗೊತ್ತಾಗುತ್ತೆ. ಸೊ ಊಟ ಮುಗಿಸೋಷ್ಟರಲ್ಲಿ ಆಲ್ಮೋಸ್ಟ್ 1:15 ಹತ್ತಿರ ಆಯಿತು. ಬೇಗನೆ ಊಟ ಮುಗಿಸಿ ಅದಾದಮೇಲೆ ಆಫೀಸ್ ಹತ್ತಿರ ಇದ್ದಂಥ ಈ ಮಾಲ್ಗೆ ಬಂದಿದ್ದೀವಿ. ಇದು ನಮ್ಮ ಆಫೀಸ್ಗೆ ಸಿಕ್ಕಾಬಟ್ಟೆ ಕ್ಲೋಸ್ ಡಿಸ್ಟೆನ್ಸಲ್ಲಿದೆ. ಆಲ್ಮೋಸ್ಟ್ 5 ಮಿನಿಟ್ಸ್ ಒಳಗಡೆ ನಾವು ನಡ್ಕೊಂಡು ಹೋದ್ರೆ ರೀಚ್ ಆಗ್ತೀವಿ. ಆ್ಯಂಡ್ ಅದೇ ರೀಸನಿಂದ ಮೋಸ್ಟ್ ಆಫ್ ದ ಟೈಮ್ಸ್ ಇಲ್ಲಿಗೆ ಬರ್ತೀವಿ. ಇದು ಓಎಸ್ಎಸ್ ಮಾಲ್ ಅಂತ. ಆ್ಯಂಡ್ ಇಲ್ಲಿ ಲೈಫ್ ಸ್ಟೈಲ್ ಇದೆ, ಹಾಗೆ ಹೋಮ್ ಸೆಂಟರ್ ಕೂಡ ಇದೆ. ಕಿಚನ್ಗಾಗಿರ್ಬೋದು ಅಥವಾ ಅರ್ಜೆಂಟಾಗಿ ನನಗೆ ಏನಾದರೂ ಡ್ರೆಸ್ ಶಾಪಿಂಗ್ ಅಥವಾ ಬೇರೆ ಏನಾದರೂ ಕೆಲಸ ಆದರೆ ಮೋಸ್ಟ್ ಆಫ್ ದ ಟೈಮ್ಸ್ ಇಲ್ಲೇ ಬರ್ತೀನಿ. ಆ್ಯಂಡ್ ಪ್ರತಿ ಸಲ ನಾನು ಬರೀ ನನ್ನ ಕೆಲಸಕ್ಕೆ ಅಂತ ಬಂದಿರಲ್ಲ, ಕೆಲವೊಮ್ಮೆ ನನ್ನ ಕೊಲೀಗ್ಸ್ಗೂ ಕೂಡ ಏನಾದರೂ ತೊಗೋಬೇಕಾಗಿರುತ್ತೆ. ಸೊ ಆ ರೀಸನಿಂದ ಕೂಡ ಬಂದಿರ್ತೀನಿ. ಆ್ಯಂಡ್ ತುಂಬ ಜನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಾ ನಾನು ಯಾವಾಗಲೂ ಶಾಪಿಂಗ್ ಮಾಡ್ತಾನೇ ಇರ್ತೀನಿ ಅಂತ, ಬಟ್ ಡೆಫಿನೆಟ್ಲಿ ನೋ. ಇವತ್ತು ಕೆಲವು ಡ್ರೆಸ್ಸಸ್ನ ನೋಡ್ತಾ ಇದ್ದೆ. ಒಂದು ಸ್ಮಾಲ್ ವೆಕೇಷನ್ನ ಪ್ಲ್ಯಾನ್ ಮಾಡಿದ್ದೀನಿ. ಆ್ಯಂಡ್ ಅದಕ್ಕೆ ಸ್ವಲ್ಪ ಶಾಪಿಂಗ್ ಕೆಲಸ ಎಲ್ಲ ಆಯಿತು. ಆದರೆ ಇವತ್ತು ಅಷ್ಟು ಟೈಮ್ ಇರಲಿಲ್ಲ ನಾನೆಲ್ಲ ಡ್ರೆಸ್ನ ಟ್ರಯಲ್ ಮಾಡಿ ಅದಾದಮೇಲೆ ತೊಗೊಳೋದಕ್ಕೆ. ಸೊ ಮೇಲ್ಮೇಲೆ ಏನೇನಿತ್ತು ನೋಡ್ತಾ ಇದ್ದೀವಿ. ಇದ್ರ ಜೊತೆಗೆ ಸ್ವಲ್ಪ ಬ್ಯಾಗ್ಸ್ ಕೂಡ ನಾನು ಪರ್ಚೇಸ್ ಮಾಡಬೇಕಿತ್ತು. ಹಾಗಾಗಿ ಲೈಫ್ ಸ್ಟೈಲ್ನಲ್ಲಿ ನೆಕ್ಸ್ಟ್ ಫ್ಲೋರಲ್ಲಿ ಚೆಕ್ ಮಾಡ್ತಾ ಇದ್ವಿ. ಆ್ಯಂಡ್ ಇಲ್ಲಿ ನಾನು ಸ್ಮೈಂಗ್ ಕೂಡ ಒಂದು ಬ್ಯಾಕ್ ಪ್ಯಾಕ್ ತೊಗೋಬೇಕಿತ್ತು. ಸೊ ಎಲ್ಲ ಕಲೆಕ್ಷನ್ಸ್ ಯಾವ ಥರ ಇದೆ ಅಂತ ನೋಡ್ತಾ ಇದ್ದೆ. ಡೆಫಿನೆಟ್ಟಾಗಿ ಇವತ್ತು ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲ, ಅಂದರೆ ಎಲ್ಲ ನೋಡಿ ತೊಗೊಂಡು ಬಿಲ್ ಮಾಡೋಷ್ಟೆಲ್ಲ ಟೈಮ್ ಇರಲಿಲ್ಲ. ಯಾಕೆಂದರೆ 2:00 ಒಳಗಡೆ ನಾನು ವಾಪಸ್ ಆಫೀಸ್ಗೆ ಹೋಗಬೇಕಿತ್ತು. ಅದೇ ರೀಸನಿಂದ ಏನೇನಿದೆ ಅಂತ ನೋಡ್ಕೋತಾ ಇದ್ದೆ. ಸೊ ದಟ್ ವೀಕೆಂಡಲ್ಲಿ ಬಂದಾಗ ಈಸಿ ಆಗುತ್ತೆ ಶಾಪ್ ಮಾಡೋದಕ್ಕೆ ಅಂತ. ಸೊ ಕ್ವಿಕ್ಕಾಗಿ ನಿಮಗೆ ಕೂಡ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಕಲೆಕ್ಷನ್ ಅಂತ ಲೈಫ್ ಸ್ಟೈಲಲ್ಲಿ. ಆ್ಯಂಡ್ ಈ ಬ್ರ್ಯಾಂಡ್ ಎಲೆ ಅನ್ನೋದು ಐ ತಿಂಕ್ ರೀಸೆಂಟಾಗಿ ಲಾಂಚ್ ಆಗಿತ್ತು. ಬಟ್ ದ ಕ್ವಾಲಿಟಿ ಆಫ್ ಬ್ಯಾಗ್ಸ್ ಆರ್ ರಿಯಲಿ ಗುಡ್. ಐ ತಿಂಕ್ ನಿಮಗೆ ಪ್ರೀಮಿಯಂ ಬ್ರ್ಯಾಂಡ್ಸ್ ಅಲ್ಲಿ ಯಾವ ಥರ ಬರುತ್ತೆ ಕ್ವಾಲಿಟಿ, ಐ ತಿಂಕ್ ಅದೇ ಥರ ಇದೆ. ಆ್ಯಂಡ್ ಲುಕ್ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ಅಫೋರ್ಡಬಲ್ ರೇಂಜಸ್ಸಲ್ಲಿ ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಬ್ಯಾಗ್ಸ್ ಬೇಕಿದ್ರೆ ಐ ತಿಂಕ್ ಡೆಫಿನೆಟ್ಟಾಗಿ ನೀವು ಈ ಬ್ರ್ಯಾಂಡ್ನ ಚೆಕ್ ಮಾಡ್ಬೋದು. ನನ್ನ ಹತ್ರ ಇರುವಂಥ ಮೈಕಲ್ ಕಾರ್ಸ್ ಅಥವಾ ಬೇರೆ ಬ್ರ್ಯಾಂಡ್ಸ್ಗಳಲ್ಲಿ ಕ್ವಾಲಿಟಿ ಹೇಗಿದೆ ಐ ತಿಂಕ್ ಆಲ್ಮೋಸ್ಟ್ ಅದೇ ಥರನೇ ಅನಿಸುತ್ತೆ ನನಗೆ ನೋಡಿದಾಗ. ಡೆಫಿನೆಟ್ಟಾಗಿ ಒಂದು ಪ್ರೀಮಿಯಂ ಲುಕ್ ಕೊಡುತ್ತೆ. ಆ್ಯಂಡ್ ಈ ವೈಟ್ ಬ್ಯಾಗ್ ನನಗೆ ಸಿಕ್ಕಾಬಡೆ ಇಷ್ಟ ಆಯಿತು. ಬಟ್ ಡೆಫಿನೆಟ್ಟಾಗಿ ನನ್ನ ಹತ್ರ ಈಗಾಗಲೇ ಸಿಕ್ಕಾಬಡೆ ಬ್ಯಾಗ್ಸ್ ಇದೆ. ಆ್ಯಂಡ್ ಈಗ ಈ ಬ್ಯಾಗ್ನ ತೊಗೊಂಡೋದ್ರೆ ನಮ್ಮ ಅಮ್ಮ ಅಂತೂ ಖಂಡಿತವಾಗ್ಲೂ ಬೈತಾರೆ. ಸೊ ಜಸ್ಟ್ ಚೆಕ್ ಮಾಡ್ತಿದ್ದೆ. ಆ್ಯಂಡ್ ಸ್ಪೆಸಿಫಿಕ್ಕಾಗಿ ನನಗೆ ಸ್ಮೈಂಗೆ ಒಂದು ಬ್ಯಾಕ್ ಪ್ಯಾಕ್ ಬೇಕಿತ್ತು ಟ್ರಿಪ್ಗೆ. ಅವಳಿಗೆ ಅವಳು ಏನೇನು ಥಿಂಗ್ಸ್ ಎಲ್ಲ ಇರುತ್ತೆ ಅದ್ರಲ್ಲಿ ಇಟ್ಕೊಂಡು ಕ್ಯಾರಿ ಮಾಡೋದಕ್ಕೆ ಅಂತ. ಸೊ ಬೇರೆ ಬೇರೆ ಏನೇನು ಕಲೆಕ್ಷನ್ಸ್ ಇದೆ ಅಂತ ಕೂಡ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವ್ದಾದ್ರು ಬ್ಯಾಗ್ಸ್ ಇಷ್ಟ ಆಗಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಜಾಸ್ತಿ ಸ್ಮಯಂಗೆ ಲೈಫ್ ಸ್ಟೈಲಿಂದನೇ ಶಾಪಿಂಗ್ ಮಾಡೋದು. ಅವ್ರದ್ದು ಶೂಸ್ಗಳಾಗಿರ್ಬೋದು ಅಥವಾ ಬ್ಯಾಗ್ಸ್ ಆಗಿರ್ಬೋದು. ಸೊ ಇಲ್ಲಿ ಮಕ್ಕಳಿಗೆ ಸ್ಪೆಷಲಿ ಶೂಸ್ ಕಲೆಕ್ಷನ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಕೂಡ ಒಂದು ಬ್ಯಾಕ್ ಪ್ಯಾಕ್ ಬೇಕಿತ್ತು. ಸೊ ಅದನ್ನೇ ಚೆಕ್ ಮಾಡ್ತಿದ್ದೆ. ಇದು ಆಲೆನ್ ಸೋಲಿ ಬ್ರ್ಯಾಂಡು. ಐ ಥಿಂಕ್ ಈ ಬ್ಯಾಗ್ಸ್ ಎಲ್ಲ ಅರೌಂಡ್ 3,000-4,000 ಆ ರೇಂಜಲ್ಲಿದೆ. ಸೊ ಎಲ್ಲ ನೋಡಿದೆ, ಬಟ್ ಏನೂ ಇವತ್ತು ತೊಗೊಂಡಿಲ್ಲ. ಸೊ ಡಿಸೈಡ್ ಮಾಡಬೇಕಿತ್ತು ಯಾವಾಗ ತೊಗೊಳೋದು ಅಂತ. ಬಟ್ ಓವರಾಲ್ ನಂಗೆ ಐ ಥಿಂಕ್ ಇದೊಂದು ವೈಟ್ ಬ್ಯಾಗ್ ಇಷ್ಟ ಆಯಿತು, ವಿಚ್ ವಾಸ್ ಓಕೆ. ಅದು ಬಿಟ್ಟರೆ ಬೇರೆ ಯಾವ ಬ್ಯಾಕ್ ಪ್ಯಾಕ್ಸು ನನಗೆ ಇವತ್ತು ಇಷ್ಟ ಆಗಲಿಲ್ಲ. ಬಟ್ ಈ ವೈಟ್ ಕಲರ್ ಟೋಟ್ ಬ್ಯಾಗ್ ನನಗೆ ಏನು ಟ್ರೈ ಮಾಡ್ತಿದ್ದೀನಿ ಅಲ್ಲ, ಐ ಥಿಂಕ್ ದಿಸ್ ವಾಸ್ ರಿಯಲಿ ಗುಡ್. ಆ್ಯಂಡ್ ನನಗೆ ಟೋಟ್ ಬ್ಯಾಗ್ಸ್ಗಳು ತುಂಬಾ ಇಷ್ಟ ಆಗುತ್ತೆ, ತುಂಬ ಥಿಂಗ್ಸ್ನ ಒಳಗಡೆ ಇಟ್ಕೋಬೋದು. ಆ್ಯಂಡ್ ಇದು ಐ ಥಿಂಕ್ 4,000 ರೇಂಜಸ್ಸಲ್ಲಿ ಇತ್ತು. ನೆಕ್ಸ್ಟ್ ನಾನು ಬಂದಿದ್ದು ಹೋಮ್ ಸೆಂಟರ್ಗೆ. ಇಲ್ಲಿ ಕೆಲವು ಪ್ರಾಡಕ್ಟ್ಸ್ 70% ಮತ್ತು 80% ಆಫರಲ್ಲಿ ಇತ್ತು. ಹಾಗಾಗಿ ಕೆಲವು ಕಿಚನ್ ಪ್ರಾಡಕ್ಟ್ಸ್ ಯಾವ್ದಾದ್ರು ಕಮ್ಮಿಗೆ ಸಿಕ್ಕಿದ್ರೆ ನೋಡೋಣ ಅಂತ ಬಂದೆ. ಈ ಥರ ಆಫರಲ್ಲಿದ್ದಾಗ ತೊಗೊಳೋದಕ್ಕೆ ಐ ಥಿಂಕ್ ಐ ಫೀಲ್ ಸೋ ಗುಡ್. ತುಂಬಾ ಇಷ್ಟ ಆಗುತ್ತೆ ಕಿಚನ್ಗೆ ಶಾಪಿಂಗ್ ಮಾಡೋದು. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್ ಪ್ಲೇಸ್. ತುಂಬ ವ್ಲಾಗ್ಸ್ಗಳಲ್ಲಿ ನಾನು ಇಲ್ಲಿಂದ ಪ್ರಾಡಕ್ಟ್ಸ್ ತೊಗೊಂಡಿರೋದನ್ನ ಈಗಾಗಲೇ ನಿಮಗೆ ತೋರಿಸಿದ್ದೀನಿ. ಸೊ ನನ್ನ ಕೊಲೀಗ್ಸ್ ಫಸ್ಟಲ್ಲಿ ಕೆಲವು ಆರ್ಟಿಫಿಷಿಯಲ್ ಪ್ಲಾಂಟ್ಸ್, ಹಾಗೆ ಕೆಲವು
ನ್ಯಾಚುರಲ್ ಪ್ಲಾಂಟ್ಸ್ ಕೂಡ ಇತ್ತು. ಸೊ ಆ ಸೆಕ್ಷನ್ನ ಚೆಕ್ ಮಾಡ್ತಿದ್ರು. ಅದಾದಮೇಲೆ ಈಗಾಗಲೇ ಹೇಳ್ದಂಗೆ ನಿಮಗೆ ಅಪ್ ಟು 90% ಕೆಲವು ಪ್ರಾಡಕ್ಟ್ಸ್ ಆಫರಲ್ಲಿ ನಡೀತಾ ಇತ್ತು. ಆ್ಯಂಡ್ ಕ್ವಿಕ್ಕಾಗಿ ನಿಮಗೆ ಕೂಡ ತೋರಿಸ್ತಾ ಇದ್ದೀನಿ. ಅದೇ ಇಲ್ಲಿ ಶೂಟಿಂಗ್ ಮಾಡೋಂಗಿಲ್ಲ ಅಂತ ಹೇಳಿದ್ರು, ಹಾಗಾಗಿ ಜಾಸ್ತಿ ನಾನು ಶೂಟ್ ಮಾಡೋಕ್ಕಾಗಲಿಲ್ಲ. ತುಂಬ ದಿನದಿಂದ ನಾನು ಒಂದು ನಾನ್ ಸ್ಟಿಕ್ ತವ ತೊಗೋಬೇಕು ಅಂತ ಇದ್ದೆ. ಆ್ಯಂಡ್ ಇದನ್ನು ನಾನು ತುಂಬ ದಿನ ಮುಂಚೆನೇ ನೋಡಿದೆ. ಐ ಥಿಂಕ್ ದಿಸ್ ವಾಸ್ ಪ್ರೈಸ್ಡ್ ಅರೌಂಡ್ 3,000. ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿತ್ತು, ಹಾಗಾಗಿ ಪರ್ಚೇಸ್ ಮಾಡಿರಲಿಲ್ಲ. ಬಟ್ ಇವತ್ತು ಇದೇ ಪ್ರಾಡಕ್ಟ್ ಡಿಸ್ಕೌಂಟಲ್ಲಿ ಇತ್ತು. ಸೊ ಹಿಂದೆ ಮುಂದೆ ನೋಡಿದೆ, ರಪ್ ಅಂತ ತೊಗೊಂಬಿಟ್ಟೆ. ಇದು ಆಲ್ಮೋಸ್ಟ್ 80% ಡಿಸ್ಕೌಂಟಲ್ಲಿ ಇತ್ತು. ಸೊ ಡೆಫಿನೆಟ್ಲಿ ಅ ಗುಡ್ ಡೀಲ್. ಇದಾದಮೇಲೆ ವಾಪಸ್ ಈಗ ಆಫೀಸಿಗೆ ಹೊರಡ್ತಾ ಇದ್ದೀವಿ. ಆಗಲೇ ಹೇಳ್ದಂಗೆ 2:00 ಒಳಗಡೆ ನಾನು ಆಫೀಸಲ್ಲಿ ಇರಲೇಬೇಕು. ಅದಾದಮೇಲೆ ಮೀಟಿಂಗ್ಸ್ ಮತ್ತು ಬೇರೆ ಬೇರೆ ಕೆಲಸಗಳೆಲ್ಲ ಇರುತ್ತೆ. ಆ್ಯಂಡ್ ನಾನು ನನ್ನ ಟೀಮ್ ಎಲ್ಲರೂ ಈಗ ವಾಪಸ್ ಆಫೀಸ್ಗೆ ಹೋಗ್ತಾ ಇದ್ದೀವಿ. ಹಂಗೆ ತಾನೆ ಬ್ಲಾಗ್ ಬ್ಯಾಕ್ ಟು ವರ್ಕ್. ಇದಾದಮೇಲೆ ವಾಪಸ್ ಆಫೀಸಿಗೆ ಬಂದು ಮಿಕ್ಕಿರುವಂಥ ಕೆಲಸಗಳೆಲ್ಲ ಮಾಡ್ತಾಯಿದ್ದೀವಿ. ಆ್ಯಂಡ್ ದಿಸ್ ಇಸ್ ವೇರ್ ಐ ಸಿಟ್ ಆ್ಯಂಡ್ ದಿಸ್ ಇಸ್ ವೇರ್ ಮೈ ಟೀಮ್ ಸಿಟ್ಸ್. ಸ್ವಲ್ಪ ಜನ ಇವತ್ತು ಲೀವಲ್ಲಿ ಕೂಡ ಇದ್ದರು, ಸೊ ಹಾಗಾಗಿ ಅವ್ರನ್ನ ತೋರ್ಸೋಕ್ಕಾಗಲಿಲ್ಲ. ಆ್ಯಂಡ್ ಆಲ್ಮೋಸ್ಟ್ 5:00 ಆಫೀಸಿಂದ ಈಗ ಲಾಗೌಟ್ ಆಗ್ತಾ ಇದ್ದೀನಿ. ಇದಾದಮೇಲೆ ಏನೇನಾಗುತ್ತೆ ನೋಡ್ತಾ ಹೋಗೋಣ. ಸೊ ಟೈಮ್ ಈಗ ಆಲ್ಮೋಸ್ಟ್ 5:00 ಆಗಿದೆ. ನಾನು ಆಫೀಸಿಂದ ಈಗ ಹೊರಡ್ತಾ ಇದ್ದೀನಿ. ಇಲ್ಲಿಂದ ಹೊರಟು ಆ್ಯಸ್ ಯೂಶ್ವಲ್ ಸ್ಮೈಲ್ನ ಕ್ಲಾಸಸ್ಸಿಂದ ಪಿಕ್ ಮಾಡೋಕೆ ಹೋಗಬೇಕು. ಕೈ ತುಂಬ ಫುಲ್ ಲಗೇಜ್ ತುಂಬಿದೆ. ಸೊ ಯಸ್, ಅಲ್ಲಿಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಟ್ರಾಫಿಕ್ ಸಿಕ್ಕಾಬಡೆ ಇರುತ್ತೆ ಇಲ್ಲಿಂದ ಹೋಗೋಷ್ಟರಲ್ಲಿ. ಲೆಟ್ಸ್ ಗೋ. ಆಫೀಸಿಂದ ಹೊರಟಿ ನೆಕ್ಸ್ಟ್ ನಾನು ಆರ್ ಆರ್ ನಗರ್ಗೆ ಹೋಗ್ತೀನಿ. ಅಲ್ಲಿ ಸ್ಮೈನ ನಾನು ಪಿಕ್ ಮಾಡಬೇಕಾಗತ್ತೆ, ಯಾಕೆಂದರೆ ಅವಳು ಕ್ಲಾಸಸ್ಗೆ ಬಂದಿರ್ತಾಳೆ. ಸೊ ಅವಳನ್ನ ಪಿಕ್ ಮಾಡಿ ಅದಾದಮೇಲೆ ನಾನೇನು ಶೂಟ್ ಮಾಡೋಕ್ಕೆ ಆಗಲೇ ಇಲ್ಲ. ಅವಳು ಕೂಡ ಸ್ವಲ್ಪ ಹೊಟ್ಟೆ ಹಸಿ ಅಂತೆಲ್ಲ ಹೇಳ್ತಿದ್ದು, ಹಾಗಾಗಿ ಅವಳನ್ನ ಹೋಟೆಲ್ಗೆ ಕರ್ಕೊಂಡೋಗಿ ಅವಳಿಗೆ ಊಟ ಮಾಡಿಸಿ ವಾಪಸ್ ಮನೆಗೆ ಬಂದೆ. ಬಟ್ ಕಂಪ್ಲೀಟಾಗಿ ಮರ್ತೋದೆ ಶೂಟ್ ಮಾಡೋದನ್ನ. ಆ್ಯಂಡ್ ಐ ಥಿಂಕ್ ಐ ಆಮ್ ಸ್ಟಿಲ್ ಗೆಟಿಂಗ್ ದ ಹ್ಯಾಂಗ್ ಆಫ್ ಇಟ್ ಓದ ಕಡೆ ಎಲ್ಲ ವ್ಲಾಗ್ ಮಾಡೋದು. ಇದಾದಮೇಲೆ ವಾಪಸ್ ಮನೆಗೆ ಬಂದು ಇವತ್ತು ಜಿಮ್ಮಿಗೆ ಕೂಡ ಹೋಗಿರಲಿಲ್ಲ. ಸೊ ಸ್ವಲ್ಪ ಕಿಚನ್ ಕ್ಲೀನಿಂಗ್ ಎಲ್ಲ ಮಾಡಬೇಕಿತ್ತು ಬೆಳಗ್ಗೆ ಅಡುಗೆ ಮಾಡೋದಕ್ಕೆ. ನನಗೆ ಕಿಚನ್ ಕ್ಲೀನಾಗಿ ಇರಲೇಬೇಕು. ಅದೇ ರೀಸನಿಂದ ಸ್ಲ್ಯಾಬ್ಸ್ನೆಲ್ಲ ಕ್ಲೀನ್ ಮಾಡಿ ತೊಳೆಯುವಂಥ ಪಾತ್ರೆ ಏನೇನಿರುತ್ತೆ ಅದನ್ನೆಲ್ಲ ಆಚೆ ಯುಟಿಲಿಟಿಗೆ ಹಾಕ್ಬಿಟ್ಟಿರ್ತೀನಿ. ಆ್ಯಂಡ್ ನಾಳೆಗೆ ಸ್ವಲ್ಪ ಚಿಕನ್ನ ಕೂಡ ಮ್ಯಾರಿನೇಟ್ ಮಾಡ್ತಿದ್ದೆ. ಯಾವ ಡಿಶ್ ಮಾಡ್ತಾ ಇದ್ದೀನಿ ಅಂತ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಿಮಗೆ ಖಂಡಿತವಾಗ್ಲೂ ತೋರಿಸ್ತೀನಿ. ಹಾಗೆ ಇದೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಸುಮಾರು ರಾತ್ರಿ 11 ಆಯಿತು. ಹಾಗೆ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್ ಕೂಡ. ನೀವೆಲ್ಲ ಕೇಳಿದಂಥ ಡೈಲಿ ವ್ಲಾಗ್ನ ಕೂಡ ಇವತ್ತು ಮಾಡಿದ್ದೀನಿ. ಐ ಹೋಪ್ ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ವೀಡಿಯೋ ಇಷ್ಟ ಆದಲ್ಲಿ ಮರೀದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹಿಟ್ ಲೈಕ್ ಟು ದ ವೀಡಿಯೋ. ಐ ಸೀನ್ ಮೈ ನೆಕ್ಸ್ಟ್ ವೀಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.